ಸೃಷ್ಟಿಕರ್ತ, ಪ್ರಪಂಚದ ಉಸಿರಾಟಕ್ಕೆ ಆಸೆನೆ ಸೃಷ್ಟಿ ಮಾಡ್ದ. ಆಸೆಗಳ ಬಂಧನದಲ್ಲಿ ಪ್ರತಿಯೊಬ್ಬನೂ ಆಗ್ತಾನೆ ನಾನಾವೇಶ. ಹೆಣ್ಣು ಹೊನ್ನು ಮಣ್ಣಿನ ಆಸೆ ಯಾರನ್ನು ಬಿಟ್ಟಿಲ್ಲ. ಸ್ಮಶಾನ ಬಂತು, ಇಳ್ಕೊಳ್ಳಲೇ ಸಿಂಹ. ಇವನ್ ಯಾರೋ ವಿಚಿತ್ರವಾಗಿ ಕಾಣ್ತಿದ್ದಾನೆ, ಇಳಿಯ ಗಾಡಿ. ಏನ್ ಜನ್ಮನಯ್ಯ ನಿಂದು, ಹೆಸರು ನೋಡಿದ್ರೆ ಕೃಷ್ಣ, ಗಡ್ಡ ಬಿಟ್ಕೊಡು ದೇವದಾಸ್ ತರ ಇದೆಯಾ. ಇನ್ ಇವನು ಹೆಸರು ಧನವಂತ, ಚಿಲ್ರೆ ಕಾಸಿಟ್ಕೊಳ್ಳೋ ಹೂವ ಜೇಬಿಲ್ಲ. ಇನ್ನು ಇದೋ ಹೆಸರು ಅದೃಷ್ಟವಂತ, ದುರಾದೃಷ್ಟ ಓದ್ಕೊಂಡ್ ಬಂದ. ಊರಿಂದ ಬಂದಿದ್ಯಾಕೆ? ಶ್ರೀಮಂತರ ಮನೆ ಹುಡುಗಿನ ಮದುವೆ ಆಗಿ ಅವ್ರ ಆಸ್ತಿನ ಹೊಡೆದು ಜುಮ್ ಅಂತ ಜೀವನ ಮಾಡ್ಬೇಕು. ಸಾರಿ ಬಯಸಿದ್ದು ಬರೆಯದಾಗ ನಿರ್ಧಾರ ಬಲು ಘೋರ. ಯಾಕೋ ಗುರಿ ತಪ್ಪಿಸಿದ್ದು ಯಾಕೋ? ನಿಂದ ಅತಿ ಆಯ್ತಲೇ ಮಗನ. ಹೆಣ್ಣು ಹೊನ್ನು ಮಣ್ಣು ಈ ಮೂರು ಆಸೆ ಇಲ್ಲದ ವ್ಯಕ್ತಿ ಯಾವನಿಗೂ ಭೂಮಿ ಮೇಲೆ ಇರಕ್ಕಾಗಲ್ಲ. ಆ ಮೂರ್ ಬಿಡ್ಬೇಕು ಅಂದ್ರೆ ತೀ ಮೂರ್ ಬಿಡ್ಬೇಕು. ತೀ ಮೂರ್ ಬಿಡೋದ್ ಕಷ್ಟ, ಆ ಮೂರು ಪಡೆಯೋದು ಕಷ್ಟ. ಹಂಗಂತ ನೀನ್ ಆ ಮೂರ್ನ ಪಡಿಲೇಬೇಕು ಅಂತ ಬೆನ್ ಬಿದ್ರೆ ನೀ ಮೂರಿಂದ ಪಡಿಬೇಕು. ನೀ ಮೂರ್ ನಿನ್ನಲ್ಲಿ ಇಲ್ಲ ಅಂದ್ರೆ ಮಾಮೂರ್ ಬಿಡ್ಬೇಕು. ನೀ ಮೂರಿಂದನು ಪಡೆಯಕ್ಕಾಗಲ್ಲ, ಮಾಮೂರ್ನು ಬಿಡಕ್ಕಾಗಲ್ಲ ಅಂದ್ರೆ ಮೂರು ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಬದುಕ್ತಾರೆ ನಿಮ್ದು, ಅದ್ ಯಾವನ್ ಬಿಡ್ತಾನೋ ನನಗೆ ಗೊತ್ತಿಲ್ಲ. ನಾನು ಬದುಕು ತೋರಿಸ್ತೀನಿ.